ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು ನಿಮಗೆ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ. 13ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಜನವರಿ 31ರೊಳಗೆ ಈ ಕೆಲಸವನ್ನು ಮಾಡಿ, ಇಲ್ಲವಾದರೆ 13ನೇ ಕಂತಿನ ಹಣ ಬರುವುದಿಲ್ಲ. ನೀವು ಪಿಎಂ ಕಿಸಾನ್ ಫಲಾನುಭವಿಗಳಾಗಿದ್ದರೆ ಈ ಸುದ್ದಿ ನಿಮಗೆ ಬಹಳ ಮುಖ್ಯವಾಗಿರುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ 17 ಅಕ್ಟೋಬರ್ 2022ರಂದು ವರ್ಗಾಯಿಸಿದ್ದಾರೆ ಎಂದು ನಿಮಗೆಲ್ಲರಿಗೂ ತಿಳಿದಿರುತ್ತದೆ. ಈಗ ರೈತರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 13ನೇ ಕಂತಿಗಾಗಿ ಕಾಯುತ್ತಿದ್ದಾರೆ. ಆದರೆ ಸರ್ಕಾರ ಈಗ 13ನೇ ಕಂತಿನ ಬಗ್ಗೆ ಹೊಸ ಘೋಷಣೆಯನ್ನು ಮಾಡಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 13ನೇ ಕಂತಿಗೆ ಈ ಕೆಲಸವನ್ನು ಮಾಡಬೇಕಾಗಿದೆ. ಪಿಎಂ ಕಿಸಾನ್ ಯೋಜನೆ 13ನೇ ಕಂತನ್ನು ಪಡೆಯಲು ಎಲ್ಲ ರೈತ ಫಲಾನುಭವಿಗಳು ಜನವರಿ 31, 2023ರಂದು ಅಥವಾ ಅದಕ್ಕೂ ಮೊದಲು ಪಿಎಂ ಕಿಸಾನ್ ಯೋಜನೆಯನ್ನು ಇಕೆವೈಸಿ ಸಲ್ಲಿಸಬೇಕೆಂದು ತಿಳಿಸಿದ್ದಾರೆ. ಕೆವೈಸಿ ಪರಿಶೀಲನೆಗೆ ಅಗತ್ಯ. ಇಕೆವೈಸಿ ಪರಿಶೀಲನೆ ಮಾಡದಿದ್ದರೆ ರೈತರಿಗೆ 13ನೇ ಕಂತಿನ ಲಾಭ ಸಿಗುವುದಿಲ್ಲ. ಇದರಿಂದ ನೀವು ಪಿಎಂ ಕಿಸಾನ್ ಯೋಜನೆ ಫಲಾನುಭವಿಗಳಾಗಿದ್ದರೆ ಮತ್ತು ಪ್ರಯೋಜನಗಳನ್ನು ಪಡೆಯಲು ಬಯಸಿದ್ದರೆ ನಿಮ್ಮ ಇಕೆವೈಸಿ ಪರಿಶೀಲನೆಯನ್ನು ಜನವರಿ 31, 2023ರ ಮೊದಲೇ ಮಾಡಿಸಿಕೊಳ್ಳಿ. ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಇಕೆವೈಸಿ ಮಾಡಿಸಬಹುದು. ಇದು ಇಂದಿನ ಮಾಹಿತಿಯಾಗಿದೆ. ಇನ್ನು ಯಾವ ರೈತ ಫಲಾನುಭವಿಗಳು ಇಕೆವೈಸಿ ಮಾಡಿಸಿಲ್ಲವೋ ಈ ಕೂಡಲೇ ಇಕೆವೈಸಿ ಮಾಡಿಸಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಲಾಭವನ್ನು ಪಡೆಯಲು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.